ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ವೆಡ್ನಸ್ಡೇ ಲಾಗ್ ಆಗಿರತ್ತೆ. ಸೊ ಮಾರ್ನಿಂಗ್ ವ್ಯೂನ ನೋಡಿ, ಎಷ್ಟು ಚೆನ್ನಾಗಿ ಸನ್ರೈಸ್ ಆಗ್ತಾ ಇದೆ. ಸೊ ಹಾಗೆ ನಾನು ಟೆರೆಸ್ ಮೇಲೆ ಬಂದು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕೋಕ್ಕಿತ್ತು, ಸರಿ ಅಂತೇಳಿ ಮೇಲೆ ಬಂದಲ್ವಾ, ಒಂಥರ ಸನ್ರೈಸ್ ಅಂತೂ ಫುಲ್ ಒಂಥರ ಕಾಣಿಸ್ತಿತ್ತು, ಮುಖಕ್ಕೆ ಬೀಳ್ತಿತ್ತು ಬಿಸಿಲು, ಎಳೆ ಬಿಸಿಲು, ಒಂಥರ ಚೆನ್ನಾಗಿತ್ತು ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ನೀರು ಹಾಕಿಬಿಟ್ಟು ಇಲ್ಲೆಲ್ಲ ಗಿಡಗಳಲ್ಲಿ ಹೂ ಇತ್ತಲ್ವ, ಅದನ್ನೆಲ್ಲ ತೊಗೊಂಡು ಕೆಳಗಡೆ ಒಂದಷ್ಟು ಪಾಟ್ ಇತ್ತು, ಅದಕ್ಕೂ ಸಹ ನೀರು ಹಾಕೋಣ ಅಂತ ಹೇಳಿ ಹೋದೆ. ಬಟ್ ತುಂಬಾ ಎಳೆ ಬಿಸಿಲು, ಸಕ್ಕದಾಗ ಅನಿಸ್ತಿತ್ತು, ಒಂಥರ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣವೇ ತೆರೆಸ್ ಮೇಲೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಗಿಡಗಳ್ದು ಇದೆಲ್ಲ ಎಲೆ ಎಲ್ಲ ಉದುರಿರುತ್ತಲ್ವ ಒಣಗಿದ್ದು, ಅದನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಬಿಟ್ಟು ಅದಾದ ನಂತರ ಇಲ್ಲಿ ನಾನು ಪಾಟ್ಗಳಿಗೆಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಜ ಹೇಳ್ತೀನಿ, ಈ ಒಂದು ಹ್ಯಾಂಗಿಂಗ್ ರೋಪ್ದು ಇದನ್ನು ಹಾಕಿದ್ದು ತುಂಬಾ ಈಸಿ ಆಯಿತು. ಏನಂದರೆ ಮುಂಚೆ ಅಂದರೆ ನನಗೆ ಒಂದು ಏನು ಚೇರಿನ ಹೆಲ್ಪಿಂದ ನಾನು ಚೇರ್ ಮೇಲೆ ಹತ್ತಿ ಮತ್ತೆ ಆ ಒಂದು ಪಾಟ್ಗಳಿಗೆ ಹಾಕೋದ್ರೊಳಗಡೆ ನನಗಂತೂ ಸಾಕು ಅನ್ನಿಸ್ತಿತ್ತು. ಯಾಕಂದರೆ ಒಂದಾದಮೇಲೆ ಒಂದು ಇಳಿದು ಹತ್ತು, ಇಳಿ ಹತ್ತು, ಇಳಿ ಹತ್ತು, ಈ ಥರನೇ ತುಂಬಾ ಹಿಂಸೆ ಆಗ್ತಿತ್ತು. ಬಟ್ ಇದನ್ನು ಹಾಕೋದ್ರಿಂದ ನನಗಂತೂ ಫುಲ್ಲು ಆರಾಮ ಅನಿಸ್ತಿದೆ. ಸೊ ಹಾಗಾಗಿ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಗಿಡಗಳಿಗೆಲ್ಲ ನೀರು ಹಾಕಿ ಎಲ್ಲ ಆಗಿತ್ತು. ಮತ್ತು ನಿನ್ನೆ ಅಷ್ಟೇ ಅಂದರೆ ಎಷ್ಟೇ ಅಷ್ಟೇ ಗ್ರಿಲ್ದು ಇದನ್ನು ಬುಕ್ ಮಾಡಿದ್ವಿ. ಸೊ ಅದನ್ನು ಸಹ ಬಂದಿತ್ತು, ಅದನ್ನು ಸಹ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಟಿಫನ್ ಎಲ್ಲ ತಿಂದು ನಾನು ಹಸ್ಬೆಂಡ್ ಇಬ್ರು ಇಲ್ಲಿ. ಸೊ ಇಲ್ಲಿ ನಾವೇನು ಆರ್ಡ್ರ್ ಮಾಡಿದ್ವಿ ಅಲ್ವಾ ತಂದೂರಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು, ಒಂದು ಕೆಂಡದಲ್ಲಿ ಸುಟ್ಕೊಂಡು ತಿಂತಾರಲ್ಲ ಆ ಥರದ್ದು ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ವಿ ಅಮೆಝಾನಿಂದ. ಸೊ ಅದು ಬಂದಿತ್ತು, ಅದು ಯಾವ ರೀತಿ ಇದೆ ಏನು ಅಂತ ಹೇಳಿಬಿಟ್ಟು ನೋಡೋಣ ಅಂಥೇಳಿ ಇಲ್ಲಿ ಚೆಕ್ ಮಾಡ್ತಿದ್ದು. ಮತ್ತು ಅದು ಏನಾದರೂ ಡ್ಯಾಮೇಜ್ ಇದ್ದರೂ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತನೂ ಸಹ ನಾನು ಒಂದು ವಿಡಿಯೋ ಮಾಡ್ಕೊಬೋಣ ಅಂಥೇಳಿ ಮಾಡ್ತಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು, ನಮಗಂತೂ ನಿಜ ಸಕ್ಕತ್ತು ಇಷ್ಟ ಆಯಿತು. ಸ್ವಲ್ಪ ಚಿಕ್ಕದನ್ನೋದು ಅಂದ್ಬಿಟ್ರೆ ತುಂಬಾ ಚೆನ್ನಾಗಿತ್ತು. ಸೊ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ, ಹಾಗಾಗಿ ಇದನ್ನೇನು ವಾಪಸ್ ಮಾಡಿಲ್ಲ, ಇಟ್ಕೊಂಡ್ವಿ. ಸೊ ಇದರಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಏನು ಅಂತ ನೋಡಿದ ಮೇಲೇ ನಾನು ನಿಮಗೆಲ್ಲ ಒಂದು ರಿವ್ಯೂಸ್ ಕೊಡ್ತೀನಿ, ಚೆನ್ನಾಗಿದ್ದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಅನ್ನೋದನ್ನು. ಸೊ ನನಗಂತೂ ನಿಜ ಇದು ನೋಡೋದಕ್ಕೂ ಚೆನ್ನಾಗಿದೆ ಮತ್ತು ಇಷ್ಟ ಆಯಿತು. ಅದರೊಳಗಡೆ ಆಕ್ಸೆಸರೀಸು ಕೊಟ್ಟಿರ್ತಾರೆ, ಮತ್ತು ಆಯಿಲ್ ಬ್ರಷಸ್ಸು, ಮತ್ತು ಅದು ಏನು ಏನು ಹೂತ್ತಾರಲ್ವಾ ಕೆಂಡ ಏನಾದರೂ ಹಾರೋದ್ರೆ ಹೂತ್ತಾರಲ್ವಾ ಆ ಒಂದು ಆಕ್ಸೆಸರೀಸ್ನೂ ಕೊಟ್ಟಿದ್ದರು. ಅದನ್ನೆಲ್ಲ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ವಿ, ಸೆಟ್ ಮಾಡ್ತಾ ಇದ್ವಿ, ಅದು ಯಾವ ರೀತಿ ಹೇಗೆ ಅಂತ ನೋಡಿಕೊಂಡು ಸೆಟ್ ಎಲ್ಲ ಮಾಡ್ತಾ ಇದ್ವಿ. ಸೊ ಚೆನ್ನಾಗಿದೆ, ನೋಡೋಣ ಒಂದ್ಸಲ ಟ್ರೈ ಮಾಡಿಬಿಟ್ಟು ಇದು ತೊಗೋಬೇಕಾ ಬೇಡವಾ ಅನ್ನೋದನ್ನು ನಾನು ನಿಮಗೆ ರಿವ್ಯೂಸಲ್ಲಿ ಹೇಳ್ತೀನಿ, ಓಕೆನಾ?
ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಬೇಡ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಯಾಕಂದರೆ ಮಕ್ಕಳಿಲ್ಲದೆ ಇದ್ದಾಗ ಕೆಲಸಗಳು ಬೇಗ ಬೇಗ ಮಾಡ್ಕೊಬೇಡ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದು. ಮಕ್ಕಳೆಲ್ಲ ಅಮ್ಮ ಮನೆಗೆ ಹೋಗಿದ್ರು, ಸೊ ಹಾಗಾಗಿ ಕ್ಲೀನ್ ಮಾಡಬೇಡ ಅಂತೇಳಿ ಮಾಡಿಕೊಂಡೆ. ಯಾಕಂದರೆ ಹಬ್ಬ ಬೇರೆ ಬರ್ತಿದೆಯಲ್ವಾ, ಮತ್ತು ನಾವು ಬೇರೆ ಆಚೆ ಹೋಗ್ತಿದ್ದೀವಿ, ಇನ್ನು ಮತ್ತೆ ಬಂದು ಇದೆಲ್ಲ ರಿಸ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ ನಂತರ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶಪ್ ಆಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇವತ್ತಿಂದ ಅಡುಗೆ ಬಂದು ಉಪ್ಸಾರು ಮುದ್ದೆ ಮಾಡಿದ್ದೀನಿ. ಅದರಲ್ಲೂ ಹಸಿಕಾಳು ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಒಂದು ಹೇಳಬೇಕಂದ್ರೆ ಅದು ಗ್ರೀನ್ ಚಟ್ನಿ ಮಾಡಿದಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ಯಾರೆಲ್ಲ ತಿಂದಿದ್ದೀರಾ ಅದನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ನಾನ್ ವೆಜ್ಗಿಂತನೂ ಈ ಒಂದು ಏನು ಸಾಂಬಾರು ಮಾಡಿದ್ದೀನಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಈ ರೆಸಿಪಿ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲಿಗೆ ಕುಕ್ಕರ್ಗೆ ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಏನು ಹಸಿಮೆಣಸಿನ್ಕಾಯಿನ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಹೊಡ್ಸ್ಕೊಬೇಕು. ಅದಾದ ನಂತರ ಅದನ್ನು ಸಪ್ರೇಟ್ ಮಾಡ್ಕೊಬೇಕು, ಅಂದರೆ ಬಸಿಯೋದಿರುತ್ತಲ್ವ ಅದರಲ್ಲಿ ಸಪ್ರೇಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿನ ತಕ್ಕೊಂಬಿಡಬೇಕು. ಅದಾದಮೇಲೆ ಒಗ್ಗರಣೆಗೆ ಇಲ್ಲಿ ಏನು ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ, ಒಣಮೆಣಸಿನ್ಕಾಯಿ, ತೆಂಗಿನ ತುರಿ ಮತ್ತು ಬೇಕಂದರೆ ಸಾಂಬಾರು ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಒಗ್ಗರಣೆ ಹಾಕೋಗ್ಬಿಡುತ್ತೆ, ಅಂದರೆ ಅದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಏನು ನಾವು ಬಸ್ತಿ ಇಟ್ಕೊಂಡಿರ್ತೀವಲ್ವ ಕಾಳು ಮತ್ತು ಸೊಪ್ಪು ಅದನ್ನು ಹಾಕಿ ಎಲ್ಲನು ಸೇರಿ ಮಿಕ್ಸ್ ಮಾಡಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಈ ಇದು ಗ್ರೀನ್ ಚಟ್ನಿಗೆ ಯಾವ ರೀತಿ ಮಾಡೋದು ಅಂದರೆ ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡು ಎತ್ಕೊಂಡಿರ್ತೀವಲ್ವ, ಅದಕ್ಕೆ ಉಪ್ಪು, ಒಣಮೆಣಸು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಅದು ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಸೊ ನೀರು ಥರ ಇರೋ ಒಂದು ಸಾಂಬಾರು ಹೇಗೆ ತಿಂತಾರಪ್ಪ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಅನಿಸ್ಬೋದು, ಬಟ್ ಒಂದೊಳ್ಳೆ ಟೇಸ್ಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಡೀಟೇಲಾಗಿ ಬೇಕು ಅಂತ ಕೇಳಿದ್ರೆ ಬೇಕಾದ್ರೆ ನಾನು ಮಾಡಿ ತೋರಿಸ್ತೀನಿ. ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ ಇದಕ್ಕೆ ಎರಡೂ ಸಹ ನಾವು ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಬಿಟ್ರಂತೂ ಮಸ್ತ್ ಇರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಸೊ ನಾವಂತೂ ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ತುಂಬಾ ಚೆನ್ನಾಗಿತ್ತು, ಅವತ್ತಿನ ದಿನವೂ ಸಹ ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂ ಓಕೆ ಪರವಾಗಿಲ್ಲ, ಬಟ್ ತುಂಬಾ ಚೆನ್ನಾಗೋಯ್ತು. ಸೊ ಫೈನಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿ ಆಯಿತು ಅಂತ ಹೇಳಿ. ಉಪ್ಸಾರು ಮುದ್ದೆ ಒಂದೊಳ್ಳೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಸೊ ನಮಗಂತೂ ಸಖತ್ ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಅವಾಗಷ್ಟೇ ಫ್ರೆಶಪ್ ಆಗಿ ಬಂದು ಬಿಸಿ ಬಿಸಿ ಊಟ ತಿಂತಿದ್ರೆ ಫುಲ್ಲು ಸ್ವೆಟ್ ಆಗ್ತಿದ್ವು, ಆ ಥರ ಇತ್ತು. ತುಂಬಾ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಓಕೆನಾ? ಸೊ ಅವ್ರು ಜಸ್ಟ್ ಕಾಮಿಡಿ ಮಾಡ್ತಿದ್ದಾರೆ, ನೀವೇನು ಅನ್ಕೋಬೇಡಿ, ಓಕೆನಾ? ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನ್ ವೆಜ್ಗಿಂತನೂ ಒಂದೊಳ್ಳೆ ಹೆಲ್ದಿ ಫುಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.